ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ, ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ ಅಂತಿಮವಾದ 119ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನು ಅತ್ರಿ ಮತ್ತು ಅನಸೂಯೆಯರ ಆಶ್ರಮಕ್ಕೆ ಬಂದಿರುವನು. ಅಲ್ಲಿ ಅನಸೂಯೆಯು ಸೀತೆಯ ಬಾಯಲ್ಲಿಯೇ ಸೀತೆಯ ವಿವಾಹದ ಸೀತಾರಾಮರ ವಿವಾಹದ ಸುದ್ದಿಯನ್ನು ಕೇಳಿ, ಆಕೆ ಅದರ ಸಂಪೂರ್ಣ ಕಥೆಯನ್ನು ಕೇಳಿ ಆನಂದದಿಂದ ಸೀತೆಗೆ ವಸ್ತ್ರಾಭರಣಗಳಿಂದ ಅಲಂಕರಿಸಿ ಆನಂದ ಪಡುತ್ತಿರುವಳು. ಧರ್ಮಜ್ಞಳಾದ ಅನಸೂಯೆಯು ಆ ಮಹತ್ತಾದ ಕಥೆಯನ್ನು ಕೇಳಿ ಮೈಥಿಲಿಯ ಶಿರವನ್ನು ಆಘ್ರಾಣಿಸಿ ತನ್ನ ತೋಳುಗಳಿಂದ ಆಕೆಯನ್ನು ಆಲಂಗಿಸಿದಳು. ಸ್ವಯಂವರವು ಹೇಗೆ ನಡೆಯಿತು ಎಂಬುದನ್ನು ನೀನು ಮನೋಹರವಾದ ರೀತಿಯಲ್ಲಿ ಸ್ಪಷ್ಟವಾದ ಭಾಷೆಯಿಂದ ಮಧುರವಾಗಿ ಹೇಳಿರುವೆ. ಅದೆಲ್ಲವನ್ನೂ ನಾನು ಕೇಳಿದೆನು. ಎಲೈ ಮಧುರ ಭಾಷಿಣಿಯೇ, ನಿನ್ನ ವೃತ್ತಾಂತದಿಂದ ನಾನು ಬಹಳವಾಗಿ ಸಂತೋಷಗೊಂಡಿದ್ದೇನೆ. ಕಾಂತಿಯುಕ್ತನಾದ ಸೂರ್ಯನು ಮಂಗಳಕರವಾದ ರಾತ್ರಿಯನ್ನು ಸಮೀಪಿಸಿ ಅಸ್ತಮಿಸಿದನು. ಹಗಲು ಹೊತ್ತಿನಲ್ಲಿ ಆಹಾರಕ್ಕಾಗಿ ಚದುರಿ ಹೋಗುವ ಪ್ರಾಣಿಗಳು ಸಂಧ್ಯಾಕಾಲದಲ್ಲಿ ನಿದ್ರೆಗಾಗಿ ತಮ್ಮ ಗೂಡಿನಲ್ಲಿ ಸೇರಿಕೊಳ್ಳುವ ಧ್ವನಿಯು ಕೇಳಿಬರುತ್ತಿದೆ. ಸ್ನಾನ ಮಾಡಿ ಒದ್ದೆಯಿಂದ ಬರುತ್ತಿರುವ ಈ ಋಷಿಗಳು ಸಹ ನೀರಿನ ಕಲಶಗಳನ್ನು ಎತ್ತಿ ಹಿಡಿದು ನೀರಿನಲ್ಲಿ ನೆನೆದ ನಾರುಮಡಿಗಳೊಡನೆ ಒಟ್ಟಿಗೆ ಬರುತ್ತಿರುವರು. ಅಗ್ನಿಹೋತ್ರ ಮಾಡುತ್ತಿರುವ ಋಷಿಗಳು ವಿಧಿಯನ್ನು ಅನುಸರಿಸಿ ಹೋಮ ಮಾಡುತ್ತಿರುವಾಗ ಅದರ ಹೊಗೆಯು ಪಾರಿವಾಳದ ಮೈಯಂತೆ ಎಣ್ಣೆಗೆಂಪುಳ್ಳದ್ದಾಗಿ ಗಾಳಿಯಿಂದ ಹೊಡೆಯಲ್ಪಟ್ಟು ಕಾಣಬರುತ್ತಿದೆ. ಮರಗಳಲ್ಲಿ ಹೆಚ್ಚಾಗಿ ಎಲೆಗಳಿಲ್ಲದಿದ್ದರೂ ಈ ಪ್ರದೇಶದಲ್ಲಿ ಅವು ದೂರದಲ್ಲಿದ್ದರೂ ಎಲ್ಲ ಕಡೆಗಳಲ್ಲಿಯೂ ದಟ್ಟವಾಗಿರುವಂತೆ ಕಾಣುತ್ತಾ ದಿಕ್ಕುಗಳು ಪ್ರಕಾಶಿಸುತ್ತಿಲ್ಲ. ರಾತ್ರಿಯಲ್ಲಿ ಸಂಚರಿಸುವ ಪ್ರಾಣಿಗಳು ಎಲ್ಲ ಕಡೆಗಳಲ್ಲಿಯೂ ಈಗ ಸಂಚರಿಸುತ್ತವೆ. ಈ ತಪೋವನದ ಪ್ರಾಣಿಗಳು ಯಜ್ಞ ವೇದಿಕೆಗಳಿರುವ ಪುಣ್ಯ ಪ್ರದೇಶಗಳಲ್ಲಿ ಸುರಕ್ಷಿತವಾಗಿ ಮಲಗಿಕೊಳ್ಳುತ್ತವೆ. ಎಲೈ ಸೀತೆ, ರಾತ್ರಿಯು ನಕ್ಷತ್ರಗಳಿಂದ ಚೆನ್ನಾಗಿ ಅಲಂಕೃತವಾಗಿ ಮುಂದುವರೆದಿದೆ. ಬೆಳದಿಂಗಳಿನಿಂದ ಆವೃತವಾದ ಚಂದ್ರನು ಆಕಾಶದಲ್ಲಿ ಒದಗಿಸಿ ಬಂದು ಕಾಣುತ್ತಿರುವನು. ಮಧುರವಾಗಿ ಮಾತನಾಡುತ್ತಿರುವ ನಿನ್ನನ್ನು ನೋಡಿ ನಾನು ಸಂತೋಷಗೊಂಡೆನು. ನಾನು ಅಪ್ಪಣೆ ಕೊಡುವೆನು, ನೀನು ಹೋಗಿ ಬಾ, ರಾಮನ ಸೇವೆಯನ್ನು ಕೈಗೊಳ್ಳು. ಎಲೈ ಮೈಥಿಲಿ, ನೀನು ನನ್ನೆದುರಿಗೆ ಅಲಂಕರಿಸಿಕೊ. ಎಲೆ ಬಾಲಕಿ, ನೀನು ದಿವ್ಯಾಲಂಕಾರ ಶೋಭಿತಳಾಗಿ ನನ್ನನ್ನು ಸಂತೋಷಪಡಿಸು. ದೇವತಾ ಸ್ತ್ರೀ ಸದೃಶಳಾದ ಆ ಸೀತೆಯು ಆಗ ಚೆನ್ನಾಗಿ ಅಲಂಕರಿಸಿಕೊಂಡು ಆಕೆಗೆ ತಲೆಬಾಗಿ ನಮಸ್ಕರಿಸಿ ರಾಮನನ್ನು ಎದುರುಗೊಳ್ಳಲು ಹೊರಟಳು. ಮಾತನಾಡುವವರಲ್ಲಿ ಶ್ರೇಷ್ಠನಾದ ಆ ರಾಮನು ಹಾಗೆ ಅಲಂಕೃತಳಾದ ಸೀತೆಯನ್ನು ಕಂಡು ತಪಸ್ವಿನಿಯು ಪ್ರೇಮದಿಂದ ಕೊಟ್ಟ ಬಹುಮಾನಕ್ಕಾಗಿ ಆನಂದಿಸಿದನು. ಆಗ ಮಿಥಿಲಾಪುರ ಸಂಭೂತಳಾದ ಸೀತೆಯು ತಪಸ್ವಿನಿಯು ಪ್ರೇಮದಿಂದ ವಸ್ತ್ರಾಭರಣ ಹಾರಗಳನ್ನು ಕೊಟ್ಟುದೆಲ್ಲವನ್ನೂ ರಾಮನಿಗೆ ಅರುಹಿದಳು. ಮನುಷ್ಯ ಮಾತ್ರರಾದವರಿಗೆ ದುರ್ಲಭವಾಗುವಂತೆ ಸೀತೆಗೆ ಸತ್ಕಾರ ಮಾಡಿರುವುದನ್ನು ನೋಡಿ ರಾಮನು ಮಹಾರಥಿಕನಾದ ಲಕ್ಷ್ಮಣನು ಬಹಳ ಸಂತೋಷಗೊಂಡರು. ಅನಂತರ ಪುಣ್ಯಕರವಾದ ಆ ರಾತ್ರಿಯಲ್ಲಿ ಚಂದ್ರ ಸಮಾನವಾದ ಮುಖವುಳ್ಳ ರಘುನಂದನನು ತಾಪಸರಿಂದಲೂ ಸಿದ್ಧರಿಂದಲೂ ಪೂಜಿಸಲ್ಪಟ್ಟು ಸಂತೋಷದಿಂದ ಅಲ್ಲಿಯೇ ವಾಸ ಮಾಡಿದನು. ಆ ರಾತ್ರಿ ಕಳೆಯಲು ಆ ನರಶ್ರೇಷ್ಠರಿಬ್ಬರು ಸ್ನಾನವನ್ನು ಮಾಡಿ ಅಗ್ನಿಹೋಮಗಳನ್ನು ನೆರವೇರಿಸಿ ವನವಾಸಿಗಳಾದ ಆ ತಾಪಸಿಗಳನ್ನು ಪ್ರಯಾಣಕ್ಕೆ ಅಪ್ಪಣೆ ಕೇಳಿದರು. ವನವಾಸಿಗಳಾದ ಧರ್ಮಚಾರಿಗಳಾದ ಆ ತಾಪಸರು ಆ ವನದಲ್ಲಿ ಸಂಚಾರ ಮಾಡುವುದು ರಾಕ್ಷಸರಿಂದ ತುಂಬಿ ತೊಂದರೆಯಿಂದ ಪೂರ್ಣವಾಗಿರುವುದಾಗಿ ಅವರಿಗೆ ತಿಳಿಸಿದರು. ಎಲೈ ರಾಮನೇ, ಮನುಷ್ಯರನ್ನು ತಿನ್ನತಕ್ಕ ನಾನಾ ರೂಪುಗಳುಳ್ಳ ರಾಕ್ಷಸರಿಂದಲೂ ರಕ್ತ ಪಾನ ಮಾಡುವ ದೃಷ್ಟ ಮೃಗಗಳಿಂದಲೂ ಈ ಮಹಾರಣ್ಯವು ತುಂಬಿರುವುದು. ಎಲೈ ರಾಮನೇ, ಧರ್ಮಚಾರಿಯಾದ ತಾಪಸಿಯನ್ನು ಆತನು ಅಶುಚಿಯಾಗಿ ಅಥವಾ ಅಜಾಗರೂಕನಾಗಿ ಇದ್ದುದೇ ಆದರೆ ಈ ಮಹಾರಣ್ಯದಲ್ಲಿ ರಾಕ್ಷಸರು ತಿಂದು ಬಿಡುವರು. ಅವರನ್ನು ಹೋಗಲಾಡಿಸು. ಕಾಡಿನಲ್ಲಿ ಫಲಗಳನ್ನು ಕಿತ್ತು ತರಲು ಮಹರ್ಷಿಗಳು ಹೋಗಿ ಬರುವ ದಾರಿಯು ಇದೆ. ಈ ಎಲೈರಾಮ, ಘೋರಾರಣ್ಯಕ್ಕೆ ಹೋಗಲು ಇದೇ ದಾರಿಯೇ ನಿನಗೆ ಯುಕ್ತವಾಗಿರುವುದು. ಈ ಪ್ರಕಾರ ಕೈಜೋಡಿಸಿದ್ದ ತಪಸ್ವಿಗಳಾದ ಆ ಬ್ರಾಹ್ಮಣರಿಂದ ಸ್ವಸ್ತಿ ವಾಚನವನ್ನು ಪಡೆದು ಶತ್ರು ಸಂಹಾರಕನಾದ ರಾಮನು ಭಾರ್ಯೆಯೊಡನೆಯೂ
ಲಕ್ಷ್ಮಣರೊಡನೆಯು ಸೂರ್ಯನು ಮೇಘಮಂಡಲವನ್ನು ಹೋಗುವಂತೆ ಅರಣ್ಯವನ್ನು ಪ್ರವೇಶಿಸಿದನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 119ನೆಯ ಸರ್ಗವು ಸಮಾಪ್ತವಾಯಿತು. ಇದರೊಂದಿಗೆ ಅಯೋಧ್ಯಾಕಾಂಡವು ಸಮಾಪ್ತವಾಯಿತು. ಮುಂದೆ ಅರಣ್ಯಕಾಂಡದಲ್ಲಿ ಮುಂದುವರಿಸೋಣ. ನಮಸ್ತೆ ಶಾರದಾದೇವಿ, ಕಾಶ್ಮೀರಪುರವಾಸಿನಿ, ಸ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.